ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ದೇವತೆಗಳಿಗೂ ನೋಡಲಾಗದ್ದನ್ನು ನೀನು ನೋಡಿದ್ದಿ ಇದು ಅನನ್ಯವಾದ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಅಂದಾಗ ಅರ್ಜುನ ಎಂಥ ಭಕ್ತನಾಗಿದ್ದ ಅಂತ ಅಂದರೆ ನಾವು ಅನ್ಕೊಂಡು ನಾವು ಶುರು ಮಾಡಿದಾಗ ಇನ್ನೊಂದು ಕಡೆಯಿಂದ ಪ್ರಸಸ್ ತಾನೇ ಶುರು ಆಗುತ್ತೆ ಹೌದು ಒಂದು ಹೆಜ್ಜೆ ಇಟ್ಟರೆ ಅದು ಹತ್ತು ಹೆಜ್ಜೆಗೆ ಎಳ್ಕೊಂಡು ಹೋಗುತ್ತೆ ಒಂದು ಹೆಜ್ಜೆನೂ ಇಡದೆ ಇದ್ರೆ ಅಲ್ಲೇ ನಿಂತಿರುತ್ತೆ ಅಂತ ಇದು ಇದನ್ನ ನಾವು ವೈಜ್ಞಾನಿಕವಾಗಿ ಹೇಗೆ ನೋಡೋಕೆ ಸಾಧ್ಯ ನೋಡೋಕೆ ಸಾಧ್ಯನ ಇದನ್ನ ಸೃಷ್ಟಿಯನ್ನ ತುಂಬ ಬಿಚ್ಚದೆ ಸೃಷ್ಟಿ ಮೂಲ ಕಡೆ ಹೋಗೋ ಪ್ರಯತ್ನ ಅಧ್ಯಾತ್ಮದ್ದು ಸೃಷ್ಟಿಯನ್ನು ಬಿಚ್ಚುತ್ತಾ ಹೋಗೋದು ವಿಜ್ಞಾನದ್ದು ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಗೀತ ಪರ್ವದಲ್ಲಿದ್ದೀವಿ ಗೀತ ಪರ್ವದಲ್ಲಿ ವಿಶ್ವ ರೂಪದರ್ಶನ ಯೋಗದಲ್ಲಿದ್ದೀವಿ ಆಲ್ಮೋಸ್ಟ್ ವಿಶ್ವರೂಪ ದರ್ಶನವನ್ನು ಅರ್ಜುನ ವಿಟ್ನೆಸ್ ಮಾಡಿದ್ದಾನೆ ನೋಡಿದ್ದಾನೆ ಅರ್ಜುನ ಮೂಲಕ ನಾವು ಕೂಡ ನೋಡಿದ್ವಿ ಅರ್ಜುನ್ ಮೂಲಕ ಸಂಜಯ ನೋಡಿದ ಸಂಜಯ ಮೂಲಕ ನಾವು ನೋಡಿದ್ವಿ ಅಂತ ಹೇಳ್ಬೋದು ಸೊ ಜೊತೆಗೆ ಅರ್ಜುನನಿಗೆ ಒಂದು ಭಯ ಒಂದು ಉದ್ವೇಗ ಕೂಡ ಆಯಿತು ಇನ್ನೊಂದು ರೂಪ ಅಂತ ಕೂಡ ಅರ್ಜುನ ಕೇಳಿರೋದನ್ನ ನಾವು ಲಾಸ್ಟ್ ಸಂಚಿಕೆಯಲ್ಲಿ ನೋಡಿದ್ವಿ ಸೊ ನೆಕ್ಸ್ಟ್ ಏನಾಗುತ್ತೆ ಸರ್ ಅರ್ಜುನನ ಈ ಮಾತಿಗೆ ಕೃಷ್ಣ ಉತ್ತರಿಸ್ತಾನೆ ಅಂದರೆ ನೀನು ಈ ವಿಶ್ವರೂಪ ಅಲ್ಲ ನನಗೆ ಬೇಕಾಗಿದ್ದು ಅಂತ ಅವನು ಹೇಳಿದ್ನಲ್ಲ ಬೇಕಾಗಿದ್ದು ಅಂದರೆ ಇದನ್ನು ನೋಡೋದು ಕಷ್ಟ ಆಗಿದೆ ಅನ್ನೋ ಅರ್ಥದಲ್ಲಿ ಆದರೆ ಅರ್ಜುನನಿಗೆ ಏನನ್ನು ನೋಡಬೇಕಾಗಿತ್ತು ಅಂತ ಇಷ್ಟಪಟ್ಟಿದ್ನೋ ಗೊತ್ತಿಲ್ಲ ಕೃಷ್ಣನಿಗೆ ತೋರಿಸ್ಬೇಕಾಗಿದ್ದು ಅದೇ ಆಗಿತ್ತು ಅಂತ ಅಂದರೆ ಅವನು ಎಷ್ಟು ಚೆನ್ನಾಗಿ ಸನ್ನಿವೇಶಗಳನ್ನು ಸಂದರ್ಭಗಳನ್ನು ಬಳಸಿಕೊಳ್ತಾ ಹೋಗ್ತಾನೆ ಕೃಷ್ಣ ಅನ್ನೋದು ಅಂದರೆ ಅರ್ಜುನನಿಗೆ ಪಾಠ ಕೊಡೋದಕ್ಕೆ ಅಲ್ಲಿರುವ ಸನ್ನಿವೇಶಗಳನ್ನೇ ಬಳಸ್ಕೊಂಡು ಕೊಡ್ತಾನೆ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡಲ್ಲ ಅಂತ ಓಕೆ ಅವನೇನು ಸೃಷ್ಟಿ ಮಾಡ್ಕೊಳ್ಳಲ್ಲ ಆದರೆ ಅಲ್ಲೇ ಬರುವ ಪ್ರಶ್ನೆ ಅರ್ಜುನ ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಯ ಮೂಲಕ ಏನು ಹೇಳಬೇಕು ಅದಕ್ಕೆ ತೊಗೊಂಡು ನಿಲ್ಲಿಸ್ತಾನೆ ಮತ್ತು ಅರ್ಜುನನೇ ಪ್ರಶ್ನೆ ಕೇಳ್ತಾನೆ ಆಗ ಎಲ್ಲಿಗೆ ಬೇಕೋ ಅಲ್ಲಿಗೆ ತೊಗೊಂಡೊಂದು ನಿಲ್ಲಿಸ್ತಾನೆ ಹಾಗೆ ಇದು ಇದನ್ನು ನೋಡಬೇಕು ಅಂತಂದಾಗ ಇನ್ನೇನೋ ಒಂದನ್ನು ತೋರಿಸ್ತಾನೆ ಅಂತ ಅನ್ನೋದಿದೆಯಲ್ಲ ಇದರಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಇದೆ ಅಂತ ಈ ಭಕ್ತ ಭಗವಂತ ಅನ್ನೋ ಸಂಬಂಧ ಸಂಬಂಧಪಟ್ಟಂತೆ ಹೀಗೆ ಇರೋದು ಅಂತ ಅದು ಅಂತ ಈಗ ನಾವೇನೋ ಒಂದು ಚೂರು ಮಾಡಬೇಕು ಆಗ ನಮಗೆ ಭಗವಂತ ಇನ್ನಷ್ಟು ಮಾಡ್ತಾನೆ ಅಂತ ನಾವು ಸುಮ್ಮನೆ ಕುಳಿತಿದ್ರೆ ಅವನೇನೂ ಮಾಡಲ್ಲ ಅಂತ ಒಂದು ಕ್ರಿಯೆ ಬೇಕು ಅಂತ ನಾವು ಅಭಿಮುಖವಾಗಿದ್ದರೆ ಅವನ ಕಡೆ ತಿರ್ಕೊಂಡು ಏನೋ ಒಂದು ಮಾತಾಡಿದ್ರೆ ಅವನು ಇನ್ನೇನೋ ಕೊಡ್ತಾನೆ ಮತ್ತು ನಾವು ಸುಮ್ಮನಾದರೆ ಅದು ಅಲ್ಲಿಗೆ ನಿಂತು ಬಿಡತ್ತೆ ನಾವು ಇನ್ನೇನೋ ಒಂದು ಮಾಡಬೇಕಾಗತ್ತೆ ಅಂತ ಇದು ಎಲ್ಲ ವಿಷಯಗಳಲ್ಲೂ ಹಾಗೆ ಅಂತ ನಾವು ಏನೋ ಒಂದು ಕ್ರಿಯೆ ಮಾಡಬೇಕಾಗತ್ತೆ ಸುಮ್ಮನೆ ಕುಳಿತುಕೊಂಡು ಏನೋ ಆಗಲಿ ಅಂತ ಕುಳಿತುಕೊಳ್ಳೋಕಾಗೋದಿಲ್ಲ ನಾವೊಂದು ಕ್ರಿಯೆ ಮಾಡಿದಾಗ ಆ ಫಲ ಬರೋದಕ್ಕೆ ಬೇಕಾಗುವಷ್ಟು ಕ್ರಿಯೆಯನ್ನು ನಾವು ಮಾಡಿದ್ದೀವ ಅಷ್ಟು ಸಾಮರ್ಥ್ಯ ನಮಗಿದೆಯಾ ಅಷ್ಟು ಸಲಕರಣೆ ನಮ್ಮಲ್ಲಿತ್ತಾ ಇರದೇ ಇದ್ದಿರ್ಬೋದು ಆದರೆ ಕೆಲಸ ಆಗಿಬಿಡತ್ತೆ ಅಂತ ಅಂದರೆ ಕೆಲಸ ಮಾಡೋದಕ್ಕೆ ಅಂತ ಹೊರಟಾಗ ನಾವು ಹೆಜ್ಜೆ ಇಟ್ಟಾಗ ಏನೋ ಕೂಡಿ ಬರುತ್ತೆ ಯಾರೋ ಸಿಗ್ತಾರೆ ಯಾರೋ ಹೆಲ್ಪ್ ಮಾಡ್ತಾರೆ ಯಾರೋ ಇನ್ನೇನೋ ಹೇಳ್ತಾರೆ ಏನೋ ಆಗಿ ಕೆಲಸ ಬಿಡುತ್ತೆ ಅದು ಕರೆಕ್ಟ್ ನಮ್ಗೆ ಅದೆಲ್ಲ ನಮಗೆ ಎಲ್ಲಾ ಕಡೆ ಅದೇ ಕಾಣುತ್ತೆ ಅದ್ರ ಸೊಲ್ಯೂಷನ್ಗಳೇ ಕಾಣುತ್ತವೆ ನಾವ್ ಏನಾದ್ರು ಮಾಡ್ಬೇಕು ಅನ್ಕೊಂಡ್ರೆ ಈಗ ನಾನೊಂದು ಈ ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಸೈನ್ಸ್ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ನನಗೆ ಸೈಂಟಿಸ್ಟ್ ಗಳೇ ಕಾಣಕ್ ಶುರು ಮಾಡ್ತಾರೆ ನಂಗೆ ಫೇಸ್ಬುಕ್ ಅಲ್ಲಿ ಸೈಂಟಿಸ್ಟ್ ಕಾಣ್ತಾರೆ ಯೂಟ್ಯೂಬ್ ಅಲ್ಲಿ ಸೈಂಟಿಸ್ಟ್ ಕಾಣ್ತಾರೆ ನನ್ ಫೋನ್ ಅಲ್ಲಿರುವ ಸೈಂಟಿಸ್ಟ್ ಗಳ ಕಾಣ್ತಾರೆ ನನಗೆ ಸೈಂಟಿಫಿಕ್ ವಲಯದ ಸ್ನೇಹಿತರ ನೆನಪಾಗ್ತಾರೆ ಅವ್ರದ್ದು ಫೋನ್ ಬರುತ್ತೆ ನನಗೆ ಎಷ್ಟೋ ಸಲ ಹಂಗಾಗಿದೆ ನಾವು ಅನ್ಕೊಂಡಾಗ ಅವ್ ಫೋನ್ ಬರುತ್ತೆ ಸೊ ಈ ತರ ನೀವು ಹೇಳಿದ್ ಬಹಳ ಅಂದ್ರೆ ನಾವು ಅನ್ಕೊಂಡು ನಾವು ಶುರು ಮಾಡಿದಾಗ ಇನ್ನೊಂದ್ ಕಡೆಯಿಂದ ಪ್ರೊಸೆಸ್ ತಾನೇ ಶುರು ಆಗುತ್ತೆ ಇದೇನೆ ಇದು ತುಂಬ ಕರೆಕ್ಟಾಗಿ ಹೇಳಿದ್ರು ನಾನು ಹೇಳಿರೋದು ಅದನ್ನೇ ತಾನಾಗಿ ಏನೋ ಒದಗಿ ಬರುತ್ತೆ ಅದು ಅಂತ ತನ್ನಷ್ಟಕ್ಕೆ ಒದಗಿ ಬರುತ್ತೆ ಒದಗಿ ಬಂದಾಗ ಹೋಗ್ತಾ ಹೋಗ್ತಾ ಅದು ಕೆಲಸ ಆಗ್ತಾ ಹೋಗುತ್ತೆ ಎಲ್ಲೋ ನಿಧಾನ ಆಗ್ಬೋದು ಎಲ್ಲೋ ಚೂರು ನಿಲ್ಬೋದು ಮುಂದೆ ಹೋಗ್ಬೋದು ಏನೋ ಆಗ್ಬೋದು ಯಾವುದೋ ಒಂದು ನಿಂತು ಹೋಗ್ಬಿಡ್ಬೋದು ಅದು ಬೇರೆ ವಿಷಯ ಆದರೆ ಏನೂ ಮಾಡದೆ ನಾನು ಕುಳಿತಲ್ಲೇ ಕುಳಿತಿರ್ತೀನಿ ನನಗಿದಾಗಬೇಕು ಅಂತ ಅಂದ್ಕೊಳ್ತೀವಲ್ಲ ಅಥವಾ ಅನ್ಕೊಳ್ತಾರಲ್ಲ ಎಷ್ಟೋ ವಿಷಯಕ್ಕೆ ಅಲ್ಲಿ ಏನೂ ಆಗೋದು ಒಂದು ಹೆಜ್ಜೆ ಇಟ್ಟರೆ ಅದ್ ಹತ್ತು ಹೆಜ್ಜೆಗೆ ಎಳ್ಕೊಂಡೋಗತ್ತೆ ಒಂದ್ ಹೆಜ್ಜೆನೂ ಇಡದೇ ಇದ್ರೆ ಅಲ್ಲೇ ನಿಂತಿರತ್ತೆ ಇಟ್ಟಾಗ ನಮಗೆ ಇನ್ನೊಂದ್ಸಲ ಅಂದ್ರೆ ಈ ಈ ಕಡೆ ಈ ಕಡೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಗೊತ್ತಾಗತ್ತೆ ಇದಲ್ಲ ಅಂತ ಗೊತ್ತಾಗತ್ತೆ ಇಲ್ಲಲ್ಲ ದಿಕ್ ತಪ್ಪಿದೆ ಈ ಕಡೆ ಹೋಗ್ಬೇಕಾಗಿತ್ತು ನಿಂತಲ್ಲೇ ನಿಂತ್ರೆ ಏನೂ ಗೊತ್ತಾಗಲ್ಲ ಅಂತ ಹಾಗಾಗಿ ಕ್ರಿಯಾಶೀಲತೆ ಅಂದ್ರೆ ಪ್ರಯತ್ನ ಪ್ರಯತ್ನಿಸೋದು ಅಂತ ಇದೆಯಲ್ಲ ಅದ ಅತ್ಯಂತ ಮುಖ್ಯವಾದದ್ದು ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಪರ್ಯಾಯನೇ ಇಲ್ಲ ಅದು ಪರ್ಯಾಯನೇ ಇಲ್ಲ ಬೇರೆ ಏನೂ ಇಲ್ಲ ಅದೇ ಲಾಟ್ರಿ ಹೊಡೆಯತ್ತೆ ಸುಮ್ಮನೆ ಕುತ್ಕೊಂಡ್ರೆ ಏನೋ ಆಗತ್ತೆ ಅನ್ನೋದೊಂದು ಇದೆಯಲ್ಲ ಅದು ಇಲ್ಲವೇ ಇಲ್ಲ ಬದುಕಿನಲ್ಲಿ ಅಂತ ಹೊರಡಬೇಕು ಕೆಲಸ ಮಾಡಬೇಕು ಯಾವ ಏನೂ ಆಗತ್ತೆ ಕೊನೆ ಪಕ್ಷ ಇದು ಆಗಿರಲಿಲ್ಲ ನಿನ್ನ ಗುರಿ ಅಂತಲಾರೋ ಅದು ಹೇಳುತ್ತೆ ನೀವೊಂದು ಹೆಜ್ಜೆ ಅಂತ ಹೇಳಿದ್ರಲ್ಲ ವರ್ಷಗಟ್ಟಲೆ ಒಂದು ಮಾಡ್ಕೊಂಡು ಹೋದ್ವಿ ವರ್ಷಗಟ್ಟಲೆ ಹೋದ್ಮೇಲೆ ಆಮೇಲೆ ಅದೆಲ್ಲ ತಿರ್ಸ್ಕೊಂಡು ನಿನ್ನೆಲ್ಲಿಗೂ ತೊಗೊಂಡೋಗಿಡತ್ತೆ ನಮ್ಮನ್ನ ಅದನ್ನ ಇದನ್ನ ಮೊದಲೇ ಮಾಡಬೇಕಿತ್ತಲ್ಲ ನಾನು ಇದಾಗಿತ್ತಲ್ಲ ಅಂದರೆ ಇಲ್ಲ ಇಲ್ಲಿ ಬರಬೇಕು ಅಂದರೆ ಅದು ಅಲ್ಲಿಗೆ ಹೋಗಿ ತಿರ್ಸ್ಕೊಂಡು ಅದು ಏನೂ ಮಾಡೋಕ್ಕಾಗಲ್ಲ ಕೆಲವು ಕಡೆ ರಸ್ತೆಗಳು ನೇರ ಇರಲ್ಲ ಬಳಸ್ಕೊಂಡು ಹೋಗೋದೇ ಆಗುತ್ತೆ ಅಲ್ವ ಒಂದು ಇರ್ಬೋದು ಅಥವಾ ಒಂದು ಬೆಟ್ಟ ಬಂದಿರುತ್ತೆ ಬೆಟ್ಟ ಬಳಸ್ಕೊಂಡು ರಸ್ತೆ ಮಾಡಿರ್ತೀವಿ ಅಲ್ಲೊಂದು ನದಿ ಇರುತ್ತೆ ಸೇತುವೆ ಅಲ್ಲೆಲ್ಲೋ ಇರುತ್ತೆ ಹಿಂಗೆ ಹೋಗಿ ಯೂಟರ್ನ್ ತಗೊಂಡು ಹಿಂಗೆ ಬರೋದು ಅಂತ ಇರುತ್ತೆ ಏ ಇಲ್ಲೇ ಇತ್ತಲ್ವ ಗುರಿ ನನ್ನ ಗುರಿ ಅಲ್ಲೆಲ್ಲೋ ಸುತ್ತದಲ್ಲ ಅಂದರೆ ಇಲ್ಲ ದಾರಿ ಅದೇ ಆಗಿತ್ತು ಅಂತ ಏನೂ ಮಾಡೋಂಗಿಲ್ಲ ಈ ಗುರಿ ಇಲ್ಲೇ ಇದ್ದರೂ ಗುರಿ ನಿನ್ನ ಪಕ್ಕದಲ್ಲೇ ಇದ್ದರು ಬರೋದು ಅನ್ನೋದು ಅದು ಅನಿವಾರ್ಯ ಆಗಿತ್ತು ಅಂತ ಹಾಗೆ ಹೊರಟಾಗ ಈ ಕೆಲಸ ಅಲ್ಲ ಇದೇ ನ ಇದು ನನ್ನ ಬದುಕಲ್ಲ ಇನ್ನೊಂದು ಅಂತ ಅನ್ನೋದು ಕೂಡ ಯಾವಾಗತ್ತೆ ಅಂದರೆ ಅಷ್ಟು ದೂರ ನಡೆದಾಗಲೇ ಆ ದಾರಿ ನಡೆದಾಗಲೇ ಅಂತ ದಾರಿ ನಡೆಯದೆ ಗುರಿ ಅಂತ ಒಂದಿಲ್ಲ ಎಕ್ಸಾಕ್ಟ್ಲಿ ಅದು ಹತ್ತಿರವೋ ದೂರವೋ ಏನಾದರೂ ಆಗಲಿ ಹಾಗೇನೆ ಅಂತ ಹಾಗಾಗಿ ಇಲ್ಲೂ ಕಾಣಿಸೋದೇನು ಅಂದರೆ ಇಡೀ ಗೀತೆಯಲ್ಲಿ ಅವನೇನು ಹೇಳಿದ ಇಷ್ಟು ಗೊತ್ತಿತ್ತಲ್ಲ ಕೃಷ್ಣನಿಗೆ ಅವನು ಇದಕ್ಕಿಂತ ಮೊದಲು ಅರ್ಜುನನ ಜೊತೆಗೆ ಎಷ್ಟು ದಿವಸ ಇಲ್ಲ ಅವನು ಅಷ್ಟು ಆತ್ಮೀಯರಲ್ವ ಭಗವದ್ಗೀತೆ ಯಾವತ್ತೋ ಹೇಳಿಟ್ಕೊಬೋದಾಗಿತ್ತಲ್ವ ಮುಂದೆ ಯಾವತ್ತೋ ಒಂದು ದಿವಸ ಯುದ್ಧ ಬರುತ್ತೆ ಇವನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ ಅಂತ ಅವತ್ತೇ ಹೇಳಿಟ್ಟಿರ್ಬೋದಿತ್ತಲ್ಲ ಅಂದರೆ ಇಲ್ಲ ಅಂತ ಅರ್ಜುನನಲ್ಲಿ ಹುಟ್ಟಬೇಕು ಅದು ಕ್ರಿಯೆ ಪ್ರಶ್ನೆ ಹುಟ್ಟಬೇಕು ತಿಳಿಬೇಕು ಅಂತ ಅನ್ನಿಸ್ಬೇಕು ಆಗ ಇವನು ಹೇಳಬೇಕು ಮತ್ತು ಅವನು ಕೇಳಬೇಕು ಏನು ಅವ್ನು ಮತ್ತೆ ಕೇಳಿದಾಗ ಮತ್ತೆ ಮುಂದುವರಿಬೇಕು ಅಂತ ಹಾಗೇ ಆಗ್ತಾ ಇರೋದು ಅಂತ ವಿಶ್ವರೂಪವನ್ನು ಯಾವತ್ತೂ ತೋರಿಸಿ ಹೇಳಿಟ್ಟಿರ್ಬೋದು ಅವನದನ್ನು ಈಗ ನೋಡು ಮುಂದೆ ದಿವಸ ಯುದ್ಧ ಆಗುತ್ತೆ ನಂದಿದ್ದು ವಿಶ್ವರೂಪ ನೋಡ್ಕೊಂಡಿರು ನಾನೇ ಕೊಂದಿದ್ದೀನಿ ಅವ್ರನ್ನಲ್ಲ ನೀ ಸುಮ್ಮನೆ ಕೊಂದುಬಿಡು ಅವತ್ರೆಗಳೇ ಕೊಡಬೇಡ ಯುದ್ಧ ಶುರುವಾದಾಗ ಅಂತ ಇಲ್ಲ ಅಂತ ಅದು ಅರ್ಜುನನೇ ಆದರೂ ಅವನಿಗೆ ಕೊಡೋದೇ ಆದರೂ ಪ್ರವೃತ್ತಿ ಇವನ ಕಡೆಯಿಂದ ಆಗಬೇಕು ಅಂತ ಅದಕ್ಕೆ ಈ ಈ ಸಂತರುಗಳು ಹೇಳ್ತಾರೆ ಅಂತ ಈ ಭಕ್ತಿ ಅಂತ ಬಂದಾಗ ಅವರು ತುಂಬ ಚೆನ್ನಾಗಿ ಅದನ್ನು ವಿವರಿಸ್ತಾರೆ ನೀನು ಒಂದು ಹೆಜ್ಜೆ ಇಡು ನಾನು ಹತ್ತು ಹೆಜ್ಜೆ ಇಡ್ತೀನಿ ಅನ್ನೋದು ದೇವರ ಇದು ಭರವಸೆ ಅಂತ ನಿನಗೆ ಹನ್ನೊಂದು ಹೆಜ್ಜೆ ಇಟ್ ಹನ್ನೊಂದು ಹೆಜ್ಜೆ ಬೇಕು ನನ್ನ ನೀನು ನನ್ನ ಹತ್ರ ಬಂದು ಸೇರೋದಕ್ಕೆ ನಿಂಗೆ ಆಗೋಲ್ಲ ಹನ್ನೊಂದು ಹೆಜ್ಜೆ ಇಡೋದು ಹತ್ತು ಹೆಜ್ಜೆ ನಾನೇ ನಿನ್ನ ಹತ್ರ ಬರ್ತೀನಿ ಒಂದು ಹೆಜ್ಜೆ ಮಾತ್ರ ನೀನು ಇಡಬೇಕು ಅಂತ ನೀನು ಮೂವಾಗೋ ನಾನು ನಿನ್ನ ಜೊತೆ ಬಂದು ಸೇರ್ಕೋತೀನಿ ಅಂತ ಮೂವೇ ಆಗಲಿಲ್ಲ ಅಂದರೆ ಅವ್ನು ಬರೋಲ್ಲ ಅಂತ ಅಷ್ಟೇ ಈ ಭಕ್ತಿ ಅನ್ನುವ ಇದನ್ನೆಲ್ಲ ಹೇಳೋದವರು ಅಷ್ಟೇ ನೀನು ಹೊರಡು ಅಂತ ಮುಂದಿನ ಅವನು ನೋಡ್ಕೊಳ್ತಾನೆ ಅಂತ ಹಾಗಾಗಿ ಇಲ್ಲಿ ಬಹಳ ಚಂದವಾಗಿ ಅವನು ಕೇಳಿದ್ದಿದಲ್ಲ ಅನ್ನೋದು ಕೃಷ್ಣನಿಗೇನು ಗೊತ್ತಿಲ್ಲದೆ ಇರೋ ಅಂಶ ಅಲ್ಲ ವಿಶ್ವರೂಪ ಅಂತ ಅರ್ಜುನ ಕೇಳಿದಾಗ ಅವನೇನನ್ನು ಕೇಳ್ತಾನೆ ಅಂತ ಹೊಳೆಯಲ್ವ ಕೃಷ್ಣನಿಗೆ ಅವನು ಯಾಕೆ ಈ ಭಯಂಕರವನ್ನು ನೋಡೋಕೆ ಇಷ್ಟಪಡ್ತಾನೆ ಅರ್ಜುನ ಮತ್ತು ಅವನು ಅಲ್ಲಿ ಕೇಳಿದ್ದೇನು ಹತ್ತನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಯೋಗದಲ್ಲಿ ಅಂದರೆ ಇವನ ಮಹಿಮೆಗಳನ್ನೆಲ್ಲ ಹೇಳ್ಕೊಂಬಂದ ಅಲ್ಲಿ ಏನೂ ಇದನ್ನು ಹೇಳಲಿಲ್ಲ ಮಧ್ಯೆ ಮಧ್ಯೆ ಹೇಳಿದ್ದ ಅಂತ್ಯವು ನಾನೇ ಅಂತ ಆದರೆ ಇವನು ಹೆಚ್ಚಿಂದಲ್ಲ ಹೇಳಿದ್ದೇನು ಎಲ್ಲ ಒಳಿತು ಎದ್ದದ್ ವಿಭೂತಿ ಮತ್ಸತ್ವಂ ಶ್ರೀಮ ಮೇಭವ ತತ್ತದೇವ ಅವಗಚ್ಛತ್ವಂ ಅಂತ ಹೇಳ್ದ ಎಲ್ಲೆಲ್ಲಿ ಒಳಿತಿನ ಒಂದು ಪರಾಕಾಷ್ಟ ಇದೆಯೋ ಅದಲ್ಲಿ ಅಲ್ಲೆಲ್ಲ ನಾನಿದ್ದೀನಿ ಅಂತ ಹೇಳ್ದ ಅದಾದ ಮೇಲೆ ಇವನು ಕೇಳಿದ್ದ ಆವಿಶ್ವರೂಪ ತೋರಿಸು ಅಂತ ಕೃಷ್ಣನಿಗೆ ಅರ್ಜುನ ಹತ್ತನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದ್ದು ಅಲ್ಲಿ ಆ ಗುಂಪಲ್ಲದಿದ್ದೀನಿ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಿದ ಮೇಲೆ ಕೊನೆಗೆ ನೋಡು ಎಲ್ಲೆಲ್ಲಿ ಒಳಿತು ಇದೆಯೋ ಅದು ದಟ್ಟವಾಗಿದೆಯೋ ಎಲ್ಲಿ ಸಮೃದ್ಧಿ ಇದೆಯೋ ಅಲ್ಲೆಲ್ಲ ನಾನಿದ್ದೀನಿ ಅನ್ಕೋ ಅಂತ ಹೇಳಿದ್ದು ಅದಂದಾಗ ಏನು ಅಂದರೆ ಅದಾದ ಮೇಲೆ ಅರ್ಜುನ ಕೇಳಿದ್ದೇನೆಂದರೆ ನಿನ್ನ ವಿಶ್ವರೂಪ ತೋರಿಸು ಅಂತ ಅದರ ಅದರರ್ಥ ಅವನೇನು ಇದ್ದಾನೆ ಸುಖ ಸಮೃದ್ಧಿ ನೆಮ್ಮದಿ ಸೌಂದರ್ಯ ಶಾಂತಿ ಶಾಂತಿ ಈ ವಿಶ್ವರೂಪವನ್ನ ಅಂದರೆ ಅವನು ಕೇಳಿದಾಗ ಇವನು ತೋರಿಸಿದ್ದು ಇನ್ನೊಂದನ್ನು ಅಂತ ಯಾಕೆಂದ್ರೆ ಅವನಿಗೆ ಇನ್ನೇನೋ ಮಾಡಬೇಕಾಗಿದೆಯಲ್ಲ ಅದನ್ನು ಅವನು ಅಂತ ಹಾಗಾಗಿ ನಾನು ಅದನ್ನೇ ಹೇಳಿದ್ದು ನಾವು ಒಂದು ಹೆಜ್ಜೆ ಮುಂದೋದರೆ ನಮಗೇನಾಗಬೇಕು ಅನ್ನೋದನ್ನು ಅವನು ಮಾಡ್ತಾನೆ ಅಂತ ಭಯ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತ ಮಾತ್ಮಯೋಗ ಅದು ಯಾಕೆ ಇಷ್ಟು ಮಾತನ್ನ ಪೆಟ್ಟಿಗೆಯಾಗಿ ಕೊಟ್ಕೊಂಡಿದ್ದು ಅಂದರೆ ಅರ್ಜುನ ಭೀತನಾಗಿದ್ದಾನೆ ಹೆದರಿ ಇದನ್ನ ತೋರಿಸಿದೀಯಾ ನನಗೆ ಎನ್ನೋ ತರಕ್ಕೆ ಬಂದು ನಿಂತಿದ್ದಾನೆ ಅವನು ಬೇಡ 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 ಇದು ಬೇಡ ಬೇಡ ಒಂದೋ ನೀನು ವಿಷ್ಣುವಿನ ರೂಪ ತೋರಿಸಿದ್ರೆ ಕೃಷ್ಣ ಆಗಿದ್ಬಿಡು ಇದೊಂದು ಬೇಡ ಅಂತ ಅರ್ಜುನ ಭಯ ಪಡ್ತಾ ಇದ್ರೆ ಅಂದರೆ ಹೆದರಿಸಿದಾನೆ ಅಂತಾಯ್ತಲ್ವ ಈಗ ಅರ್ಜುನನಿಗೆ ಈ ಹೆದರಿಸೋದು ಅನ್ನೋದು ಪ್ರೀತಿ ಅಲ್ಲ ಮಗುವಿಗೆ ಅನ್ಸೋದಾಗೆ ಅಪ್ಪನೋ ಶಿಕ್ಷಕರೋ ಹೆದರಿಸಿದಾಗ ಮಕ್ಕಳಿಗೇನಿಸುತ್ತೆ ಈ ಈ ಬೈದಾಗ ಅದು ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಬೈದಾಗ ಏನು ಅಂದರೆ ಅದರಲ್ಲಿ ಪ್ರೀತಿ ಇದೆ ಅಂತ ಅಂದ್ಕೊಳ್ಳಲ್ಲ ಅಂತ ಹಾಗ ಅಂದ್ಕೊಳ್ಳದೆ ಆದರೆ ಅದು ಏನಾಗಿರುತ್ತೆ ಅಂದರೆ ಅದು ಪ್ರೀತಿಯಾಗಿರತ್ತೆ ಯಾಕೆ ಅಂದರೆ ಅವ್ರ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಬೈದಿದ್ದಾಗಿರುತ್ತೆ ಅಂತ ಅದು ಕೇಳಿದ ಮಯಾ ಪ್ರಸನ್ನೇನ ತವಾರ್ಜುನೇದಂ ನಿನ್ನ ಬಗ್ಗೆ ನನಗೆ ಪ್ರಸನ್ನತೆ ಇದ್ದಿದ್ದರಿಂದಲೇ ರೂಪಂ ಪರಂದರ್ಶಿತ ಈ ಅದ್ಭುತವಾದ ರೂಪವನ್ನು ನಿನಗೆ ತೋರಿಸಿದೆ ಅಂತ ಅಂದರೆ ನಿನಗಿದನ್ನು ತೋರಿಸಿದ್ದು ಹೆದರಿಸೋದಕ್ಕಲ್ಲ ಪ್ರೀತಿ ಇದ್ದಿದ್ದರಿಂದಲೇ ಅಂತ ಎರಡನೆಯದ್ದು ಪ್ರಸನ್ನನಾಗು ಅಂತ ಹೇಳ್ತಾ ಇದ್ದಾನೆ ಅವನು ಕೃಷ್ಣ ಹೇಳ್ತಾ ಇದ್ದಾನೆ ಪ್ರಸನ್ನನಾಗಿದ್ದಕ್ಕೆ ಇದನ್ನು ತೋರಿಸಿದ್ದು ಅಂತ ಓಕೆ ತೇಜೋಮಯಂ ವಿಶ್ವ ಮನಂತ ಮಾಧ್ಯಮ್ ತ್ವದನ್ಯೇ ನನ್ನ ಅದೃಷ್ಟಪೂರ್ವಂ ಈಗ ನಿನಗನ್ನು ತೋರಿಸಿದ್ನಲ್ಲ ನಾನು ಇದು ವಿಶ್ವಮ್ ಅಂತ ಅಂದರೆ ಅದಕ್ಕೊಂದೇ ಇದಿಲ್ಲ ಸರ್ವವೂ ಇದೇ ಆಗಿತ್ತು ಅನಂತಂ ಕೊನೆಯಿಲ್ಲ ಹಂಗೆ ಹಾಗಿತ್ತು ಕೊನೆಯಿಲ್ಲ ಮಾತ್ರ ಅಲ್ಲ ಆದ್ಯಂ ಇದಕ್ಕೆ ಇನ್ನೊಂದು ಆದಿಯೇ ಇಲ್ಲ ಇದೇ ಆದಿ ಅನ್ನೋ ಥರ ಇತ್ತಲ್ಲ ಇದು ನಿನಗೆ ತೋರಿಸಿದೀನಲ್ಲ ಅನ್ಯೇನ ನದೃಷ್ಟಪೂರ್ವಂ ಇವತ್ತು ನೀನು ಯಾವುದನ್ನು ನೋಡಿದೆಯೋ ಅದನ್ನು ಇವತ್ತಿನವರೆಗೆ ಇನ್ಯಾರೂ ನೋಡಿಯೇ ಇಲ್ಲ ಅಂತ ಅಂದರೆ ನಿನಗೆ ತೋರಿಸಿದ ಈ ವಿಶ್ವರೂಪವನ್ನು ಈ ಹಿಂದೂ ಯಾರಿಗೂ ತೋರಿಸಿಲ್ಲ ನಿನಗೆ ಮಾತ್ರ ತೋರಿಸಿದ್ದು ಅಂತ ಅಂದರೆ ಅರ್ಜುನ ಕ್ಲಿಯರ್ ಮಾಡ್ತಾ ಇದ್ದಾನೆ ನಿನ್ನ ಹೆದರಿಸಿಲ್ಲ ನಿನ್ನ ಬಗ್ಗೆ ಪ್ರೀತಿಯಿಂದಲೇ ತೋರಿಸಿದ್ದು ಅಂತ ಇದನ್ನು ನೋಡೋದು ಕಷ್ಟ ಅಂತ ಹೇಳ್ತಾನೆ ಕೃಷ್ಣ ನ ವೇದ ಯಜ್ಞಾಧ್ಯಯನೈ ನ ದಾನೈಹಿ ನ ಚಕ್ರಿಯಾಭಿ ನ ತಪೋಭಿರುಗ್ರೈಹಿ ಏವಂ ರೂಪ ಶಕ್ಯ ಅಹಂ ನೃಲೋಕೆ ದ್ರಷ್ಟು ತ್ವದನ್ಯೇನ ಕುರುಪ್ರವೀರ ಇಲ್ಲಿ ಇದ್ದವರಿಗೆ ಎಲ್ಲೋ ಇದ್ದವರ ಕಥೆ ಬೇರೆ ಇಲ್ಲಿ ಮೇಲಿನ ಲೋಕಗಳಲ್ಲೋ ಅಲ್ಲೆಲ್ಲೋ ಇದ್ದವರು ನೋಡ್ತಾರೆ ಎಲ್ಲವನ್ನು ಅದು ಬೇರೆ ಆದರೆ ಮನುಷ್ಯ ಲೋಕದಲ್ಲಿದ್ದವರು ಭೂಲೋಕದಲ್ಲಿದ್ದವರು ಯಾರು ಇದನ್ನು ನೋಡಲಾರು ಯಾರು ಇದನ್ನು ನೋಡಲಾರು ಅಂದರೆ ದೇವರನ್ನು ನೋಡೋದಕ್ಕೆ ಅಂತ ಒಂದಿಷ್ಟು ಸಾಧನಗಳಿವೆ ಅದನ್ನು ಹೇಳ್ತಾನೆ ವೇದವನ್ನು ತಿಳಿದ್ರೆ ದೇವರನ್ನು ನೋಡೋದಕ್ಕಾಗತ್ತೆ ಯಜ್ಞ ಮಾಡಿದರೆ ದೇವರನ್ನು ನೋಡ್ಬೋದು ಅಧ್ಯಯನ ಮಾಡಿದರೆ ದೇವರನ್ನು ನೋಡ್ಬೋದು ದಾನ ಮಾಡಿದರೆ ದೇವರನ್ನು ನೋಡ್ಬೋದು ಬೇರೆ ಬೇರೆ ಆಚರಣೆಗಳನ್ನು ನಡೆಸಿದರೆ ದೇವರನ್ನು ನೋಡ್ಬೋದು ಅತ್ಯುಗ್ರವಾದ ತಪಸ್ಸು ಮಾಡಿದರೆ ನೋಡ್ಬೋದು ಅಂತ ಇದೆಯಲ್ಲ ಅದೆಲ್ಲ ಮಾಡಿದರೂ ಕೂಡ ಈ ರೂಪದಲ್ಲಿ ನೋಡೋದಕ್ಕಾಗೋದಿಲ್ಲ ಅಂತ ಅವರು ಬೇರೆ ರೂಪದಲ್ಲಿ ನನ್ನನ್ನು ನೋಡ್ಬೋದು ಏವಂ ರೂಪ ಅಹಂ ನ ಶಕ್ಯ ನನ್ನ ಈ ರೂಪ ಇದೆಯಲ್ಲ ಇದನ್ನು ನೋಡೋದಕ್ಕಾಗೋದಿಲ್ಲ ದೃಷ್ಟು ತ್ವದನ್ಯೇನ ನೀನಲ್ಲದೆ ಇನ್ಯಾರಿಗೂ ನೋಡೋದಕ್ಕೂ ಆಗೋದಿಲ್ಲ ಅಂತ ಈಗ ಅರ್ಜುನನಿಗೆ ನೋಡಿ ಭಯಪಟ್ಟಿರಬಹುದು ಆದರೆ ನೋಡೋದಕ್ಕೆ ಸಾಧ್ಯತೆ ಇದೆ ಅದರಲ್ಲಿ ಅಂತ ಬೇರೆಯವರಿಗೆ ನೋಡೋದಕ್ಕಾಗೋದಿಲ್ಲ ಇದನ್ನು ಅಂತ ಅಂದರೆ ಎಂತೆಂಥವರಿಗೂ ನೋಡಲಾಗದ್ದನ್ನು ಅರ್ಜುನನಿಗೆ ತೋರಿಸ್ತಿದ್ದೀನಿ ಅಂತ ಹೇಳ್ತಾನೆ ಸಂಜಯನಿಗೂ ತೋರಿಸಿದ್ದಾನೆ ಅದನ್ನು ಹಾಗಾಗಿ ನಿನಗೆ ನಾನೇನು ತೋರಿಸಿದ್ದೀನೋ ಇದನ್ನು ಪ್ರೀತಿ ಇಟ್ಟು ತೋರಿಸಿದ್ದೀನಿ ಪ್ರಸನ್ನನಾಗಿರೋದ್ರಿಂದಲೇ ತೋರಿಸಿದ್ದೀನಿ ಮತ್ತು ಇದನ್ನು ನೋಡೋದಕ್ಕೆ ಬೇರೆ ಯಾರಿಗೂ ಯಾವ ಸಾಧನಗಳಿಂದಲೂ ಸಾಧ್ಯವಿಲ್ಲದನ್ನು ನಿನಗೆ ತೋರಿಸಿದ್ದೀನಿ ಅಂತ ಹಾಗಾಗಿ ನೀನು ಮಾತೆ ವ್ಯಥಾಹ ಮಾಚ ವಿಮೂಢ ಭಾವ ದೃಷ್ಟ ರೂಪಂ ಘೋರ ಮಿದ್ರು ಮೇಧಂ ವ್ಯಪೇತಭೀಹಿ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಿದಂ ಪ್ರದ ಪ್ರಪಶ್ಯ ವ್ಯಥೆ ಬೇಡ ನಿನಗೆ ಈ ಈ ರೂಪ ಕಂಡು ವ್ಯಥೆ ಬೇಡ ವಿಮೂಢ ಭಾವ ಅಂತ ಅಂದರೆ ಒಂದು ಒಂದು ರೀತಿಯಲ್ಲಿ ಅವನು ಒಂಥರ ಸ್ತಬ್ಧನಾದಂಗೆ ಆಗಿದ್ದಾನೆ ಅರ್ಜುನ ಸ್ತಬ್ಧನಾದಂಗೆ ಆಗಿದ್ದಾನೆ ಹಾಗೆ ಸ್ತಬ್ಧನಾಗೋದು ಬೇಡ ನಿನ್ನ ಭಯ ಹೋಗಲಿ ನಾನು ಮತ್ತೆ ಹಳೆಯ ರೂಪವನ್ನೇ ತೋರಿಸ್ತೇನೆ ಅಂತ ಅಂದರೆ ಎಷ್ಟು ಹೇಳಿದರೂ ಈ ರೂಪ ಕಂಡ್ರೆ ಸರಿ ದಾರಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅರ್ಜುನ ಅಂತ ಹಾಗಾಗಿ ತದೇವಮೇ ರೂಪಮಿದಂ ಪ್ರಪಶ್ಯ ನನ್ನ ಆ ರೂಪ ಇದೆಯಲ್ಲ ಅದನ್ನು ನೋಡು ಅಂತ ಹೇಳ್ತಾನೆ ಹೀಗೆ ಹೇಳಿದವನು ತನ್ನ ರೂಪವನ್ನು ತೋರಿಸ್ತಾನೆ ಅದನ್ನು ಸಂಜೆಯೇ ಹೇಳ್ತಾನೆ ಇತ್ಯರ್ಜುನಂ ವಾಸುದೇವಸ್ಥ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯ ಹೀಗೆ ಹೇಳಿದವನೇ ತನ್ನ ರೂಪ ಇತ್ತಲ್ಲ ಅದನ್ನು ತೋರಿಸಿದ ಅಂತ ಅದನ್ನು ಹೇಳುವ ಚ ತನ್ನ ರೂಪ ಅಂದರೆ ಈಗ ತೋರಿಸಿದ್ದ ಅವನ ಅವನದ್ದಲ್ವ ಅಂದರೆ ವಾಸುದೇವ ಸ್ವಕಂ ರೂಪಂ ದರ್ಶಯಾಮಾಸ ಅಂತ ವಾಸುದೇವ ತನ್ನ ರೂಪವನ್ನು ತೋರಿಸಿದ ಅಂತ ವಾಸುದೇವ ಅಂದರೆ ವಸುದೇವನ ಮಗ ವಸುದೇವನ ಮಗ ತನ್ನ ರೂಪವನ್ನು ತೋರಿಸಿದ ಅಂದರೆ ಕೃಷ್ಣ ಹಾ ವಸುದೇವನ ಮಗನಾಗಿ ಬಂದಾಗ ಯಾವ ರೂಪ ಇತ್ತು ಅದನ್ನು ತೋರಿಸಿದ ಅಂತ ಹಾಗಾಗಿ ಆ ರೂಪವನ್ನು ತೋರಿಸಿದ ಅಷ್ಟಾದರೂ ಮುಗಿದಿರಲಿಲ್ವಂತೆ ಅರ್ಜುನನದ್ದು ಭಯ ಇನ್ನೂ ಹೋಗಿರಲಿಲ್ಲ ಅಂತ ಅದು ಯಾವುದು ಜೈನ್ ಕಾಕಿಣಿಯವರ ಪದ್ಯ ಇದೆಯಲ್ಲ ಮಳೆ ನಿಂತು ಹೋದ ಮೇಲೂ ಹನಿ ಅಂತ ಹಂಗೆ ಅವನು ಮನ್ ಮೂಲ ರೂಪಕ್ಕೆ ಬಂದಿರಬಹುದು ಅದೇ ಅರ್ಜುನನಿಗೆ ಅಷ್ಟು ಸುಲಭವಾಗಿ ಹಳೆಯದನ್ನು ಬಿಡೋಕ್ಕಾಗಲ್ವಲ್ಲ ಆಶ್ವಾಸಯ ಮಾಸಚ ಭೀತಮೇನಂ ಭೂತ್ವಾಪನ ಸೌಮ್ಯ ಪರಮಹಾತ್ಮ ಮತ್ತೆ ಮತ್ತೆ ಸಮಾಧಾನ ಪಡಿಸಿದನಂತೆ ಅವನನ್ನು ಈ ರೂಪಕ್ಕೆ ಬಂದ ಮೇಲೆ ಮತ್ತೆ ಸಮಾಧಾನ ಪಡಿಸ್ತಾನೆ ಅರ್ಜುನ ಹೇಳ್ತಾನೆ ಇಷ್ಟಾದ ಮೇಲೆ ದುಷ್ಟ್ವೇದ್ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತ ಸಚೇತಾ ಪ್ರಕೃತಿಂಗತ ಈಗ ನಿನ್ನ ಮನುಷ್ಯನ ರೂಪ ನೋಡಿದ್ನಲ್ಲ ಮನುಷ್ಯಂ ಸೌಮ್ಯಂ ರೂಪಂ ಈ ಮನುಷ್ಯನ ಸೌಮ್ಯವಾದ ರೂಪ ನೋಡಿದ್ನಲ್ಲ ಹಾ ಇದಾನೀಮಸ್ಮಿ ಸಂವೃತ್ತ ಈಗ ನನಗೆ ಎಚ್ಚರ ಬಂತು ಸಚೇತಃ ಪ್ರಕೃತಿಂಗತ ನಾನು ಮತ್ತೆ ನನ್ನ ಮೊದಲ ಸ್ಥಿತಿಗೆ ಬಂದೆ ಅಂತ ಆ ಭಾಷೆ ಚೆನ್ನಾಗಿದೆ ಅರ್ಜುನ ಹೇಳೋದು ನಿನ್ನನ್ನು ಮನುಷ್ಯ ರೂಪದಲ್ಲಿ ನೋಡನಲ್ಲ ಹಾಂ ನಾನು ಸಹಜ ಸ್ಥಿತಿಗೆ ಬಂದೆ ಅಂತ ಅಂದರೆ ಮನುಷ್ಯನಾದವನಿಗೆ ಮನುಷ್ಯನನ್ನು ಕಾಣಬಹುದೇ ಹೊರತು ಮನುಷ್ಯಾತೀತವಾದ ಕಾಣೋದಕ್ಕಾಗೋದಿಲ್ಲ ಕಷ್ಟ ಇದೆ ಅದರಲ್ಲಿ ಅಂತ ಕಷ್ಟ ಇದೆ ಅಂತ ಹಾಗಾಗಿ ನೀನೀಗ ಮನುಷ್ಯನಾಗಿ ಕಾಣಿಸಿಕೊಂಡಾಗ ನಾನು ನನ್ನ ಸ್ಥಿತಿಗೆ ಮೊದಲಿನ ಸ್ಥಿತಿಗೆ ಬಂದೆ ಈಗ ಈಗ ಸಮಾಧಾನ ಆಯಿತು ಅಂತ ಹೇಳ್ತಾನೆ ಕೃಷ್ಣ ಮತ್ತೆ ಹೇಳ್ತಾನೆ ನಿನ್ನೆ ಈ ರೂಪ ನೋಡಿದಾಗ ನಾನು ಯಥಾಸ್ಥಿತಿಗೆ ಬಂದೆ ಅಂತ ಅರ್ಜುನ ಅಂದಾಗ ಆದರೂ ಅದನ್ನು ನೋಡೋದು ಸುಲಭದ್ದಾಗಿರಲಿಲ್ಲ ಅಂತ ಆ ರೂಪ ಸಿಗಬೇಕು ಅಂತ ಅಂದರೆ ದೇವತೆಗಳು ಬಯಸಿದರೂ ಅದನ್ನು ನೋಡೋದಕ್ಕಾಗೋದಿಲ್ಲ ಅಂತ ದೇವತೆಗಳು ಬಯಸಿದರೂ ಆ ರೂಪ ನೋಡೋದಕ್ಕಾಗೋದಿಲ್ಲ ಭಕ್ತಿಯ ತ್ವನನ್ಯಾ ಶಕ್ಯ ಅಹಮೇವಂ ವಿಧೋರ್ ವಿಧೋರ್ಜುನ ಈ ರೂಪ ನೋಡಬೇಕು ಅಂದರೆ ಅನನ್ಯವಾದ ಭಕ್ತಿ ಇದ್ದರೆ ಮಾತ್ರ ಸಾಧ್ಯ ಅಂತ ಅನನ್ಯವಾದ ಭಕ್ತಿ ಮಾತ್ರ ಇದನ್ನು ತೋರಿಸತ್ತೆ ಅಂತ ಅಂದರೆ ಈ ಮಾತು ಏನು ಹೇಳುತ್ತೆ ಅಂದರೆ ದೇವತೆಗಳಿಗೂ ನೋಡಲಾಗದ್ದನ್ನು ನೀನು ನೋಡಿದ್ದಿ ಇದು ಅನನ್ಯವಾದ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಅಂದಾಗ ಅರ್ಜುನ ಎಂಥ ಭಕ್ತನಾಗಿದ್ದ ಅಂತ ಭಕ್ತ ಅಂದರೆ ಕೃಷ್ಣನಿಗೆ ಭಕ್ತನಾಗಿದ್ದ ಅಂತಲ್ಲ ಕೃಷ್ಣನನ್ನು ಗೆಳೆಯ ಅಂತಲೇ ನೋಡಿರ್ಬೋದು ಆದರೆ ಭಗವಂತನ ಕುರಿತು ಅರ್ಜುನನಿಗೆ ಒಂದು ಅನನ್ಯವಾದ ಭಕ್ತಿ ಇತ್ತು ಅಂತ ಆ ಕಾಲದಲ್ಲಿ ಇದ್ದ ಉಳಿದೆಲ್ಲವರಿಗಿಂತಲೂ ಅದು ಬಹಳ ಹೆಚ್ಚು ಅರ್ಜುನನಲ್ಲಿತ್ತು ಅಂತ ಅರ್ಥ ಹಾಗಾಗಿ ಅರ್ಜುನ ಒಬ್ಬ ಯೋಗಿಯೂ ಹೌದು ಅರ್ಜುನ ಒಬ್ಬ ಅತ್ಯಂತ ಅನನ್ಯ ಭಕ್ತನೂ ಹೌದವನು ಅಂತ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಶುಂಚ ಪರಂತಪ ನನ್ನನ್ನು ನೋಡೋದಕ್ಕೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ನನ್ನೊಳಗೆ ಸೇರಿ ಹೋಗೋದಕ್ಕೆ ನನ್ನಲ್ಲಿ ಸೇರೋದಕ್ಕೆ ಭಕ್ತಿ ಮಾತ್ರ ಕಾರಣ ಅಂತ ಹೇಳ್ತಾನೆ ನೋಡೋದು ಬೇರೆ ಅರ್ಥ ಮಾಡ್ಕೊಳ್ಳೋದು ಬೇರೆ ಅವನಲ್ಲಿ ಸೇರೋದು ಅನ್ನೋದು ಬೇರೆ ಅಂತ ಮೂರೂ ಸಾಧ್ಯ ಆಗತ್ತೆ ಭಕ್ತಿಯಿಂದ ಅಂತ ಅಂತ ಭಕ್ತಿಯಿಂದ ಸಾಧ್ಯ ಆಗತ್ತೆ ಅಂತ ಹೇಳಿ ಕೃಷ್ಣ ನಿಲ್ಲಿಸ್ತಾನೆ ಈ ಭಕ್ತಿಯಿಂದ ಸಾಧ್ಯ ಆಗತ್ತೆ ಅಂತ ಹೇಳೋದು ಇನ್ನಷ್ಟು ಚರ್ಚೆಯನ್ನು ಬೆಳೆಸತ್ತೆ ಮುಂದೆ ಆದರೆ ಭಕ್ತಿ ಅನ್ನೋದ್ರ ಬಗ್ಗೆಯೂ ಹಿಂದೆ ನೋಡಿದ್ವಿ ನಾವು ಸಾ ಪರಾನುರಕ್ತಿರೀಶ್ವರೇ ಅಂತ ನೋಡಿದ್ವಿ ಸಾ ಪರಮ ಪ್ರೇಮರೂಪ ಅಂತ ಭಕ್ತಿ ಅನ್ನೋದು ಅತ್ಯಂತ ಪ್ರೀತಿ ತೋರಿಸೋದು ಮತ್ತೇನೋ ಅಲ್ಲ ಅಂತ ಭಕ್ತಿ ಅಂದರೆ ಏನೋ ಡಂಬಾಚಾರ ಮಾಡ್ಕೊಂಡಿರೋದು ಅಂತ ಅರ್ಥ ಅಲ್ಲ ಅದು ಒಳಗಡೆಯಲ್ಲಿ ಅದಮ್ಯವಾದ ಪ್ರೀತಿ ಇರಬೇಕು ಅಂತ ಅಷ್ಟು ಪ್ರೀತಿ ಇನ್ಯಾರ ಯಾರ ಮೇಲೂ ಇಲ್ಲ ಯಾವುದ್ರ ಮೇಲೂ ಇಲ್ಲ ಅನ್ನೋ ಪ್ರೀತಿ ಭಕ್ತಿ ಅಂತ ಹೆಸರು ಉಳಿದಿದ್ದೇನು ಅಂದರೆ ನನಗೇನೋ ಬೇಕು ನೀ ಕೊಡು ಅಂತ ಅಷ್ಟೇ ನೀಂಗೊಂದು ಹೂ ಹಾಕ್ತೀನಿ ಇನ್ನು ಕೊಡು ಅಂತ ಅಂತ ಅದಲ್ಲ ಅಂತ ಹಾಗಾಗಿ ಆ ಮಟ್ಟದ ಭಕ್ತಿ ಇದ್ದಾಗ ಇದು ಸಾಧ್ಯ ಆಗುತ್ತೆ ಅಂತಂದಾಗ ಅಪ್ಪ ಅತ್ಯಂತ ಪ್ರಾಮಾಣಿಕ ಭಕ್ತ ಅರ್ಜುನ ಆಗಿದ್ದ ಅನ್ನೋದು ಒಂದು ಅದರ ಜೊತೆಗೆ ಅಂಥ ಭಕ್ತಿ ಯಾರಿಗಿದ್ದರೂ ಇದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹಾಗೆ ಬಂದಾಗಲೇ ಸಂಜಯ ಯಾಕೆ ನೋಡ್ದ ಒಂದು ಪ್ರಶ್ನೆ ಬಂದರೆ ಸಂಜಯನೂ ಇಂಥವನಾಗಿದ್ದ ಅನ್ನೋದು ಗೊತ್ತಾಗುತ್ತೆ ಅಂತ ಇಂಥ ಒಬ್ಬ ಅದ್ಭುತವಾದ ಭಕ್ತನಾಗಿದ್ದ ಯೋಗಿಯಾಗಿದ್ದ ಅನ್ನೋದು ಗೊತ್ತಾಗುತ್ತೆ ಇದು ಇದನ್ನ ನಾವು ವೈಜ್ಞಾನಿಕವಾಗಿ ಹೇಗೆ ನೋಡಕ್ಕೆ ಸಾಧ್ಯ ನೋಡಕ್ಕೆ ಇದನ್ನ ಅಂದರೆ ಈ ಪ್ರಸಂಗ ಈ ವಿದ್ಯಮಾನವನ್ನು ಅದೇ ಕಷ್ಟ ಈಗ ವೈಜ್ಞಾನಿಕ ಅಂತ ಅಂದರೆ ನಾನು ಹೇಳ್ತಾ ಇದ್ದೀವಿ ಅಂದರೆ ನಾವಿವಾಗ ಒಂದಿಷ್ಟನ್ನು ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ವಿಜ್ಞಾನ ಅಂತಂದಾಗ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಇದು ಕೂಡ ಅದೇನೇ ಅಧ್ಯಾತ್ಮ ಅಂತಂದ್ರೂ ಅಥವಾ ಇಲ್ಲಿ ಈ ಗೀತೆಯಲ್ಲಿ ಬಂದಿದ್ದಿರ್ಬೋದು ಉಪನಿಷತ್ತು ಹೇಳ್ತಾ ಇರೋದಿರ್ಬೋದು ಅಥವಾ ಈ ವಿಶ್ವರೂಪ ಅನ್ನೋದಿರ್ಬೋದು ಇದು ಸೃಷ್ಟಿಯನ್ನು ಅರ್ಥ ಮಾಡಿಕೊಂಡಿದ್ದೆ ಸೃಷ್ಟಿ ಸೃಷ್ಟಿ ಹೇಗಿದೆ ಸೃಷ್ಟಿಯ ಹಿನ್ನೆಲೆಯೇನು ಸೃಷ್ಟಿಯ ಮೂಲ ಯಾವುದು ಇತ್ಯಾದಿಗಳ ಕುರಿತ ಚಿಂತನೆ ಚರ್ಚೆಯೇ ಇದು ಅಥವಾ ಅನುಭವವೇ ಇದು ಇವತ್ತು ವಿಜ್ಞಾನ ಅಂತ ನಾವು ಕಂಡುಹಿಡಿತಾ ಇರೋದು ಕೂಡ ಅದನ್ನೇ ಅಂತ ಸೂಕ್ಷ್ಮವಾಗಿ ಇಡೀ ಸೃಷ್ಟಿಯನ್ನು ಸೃಷ್ಟಿಯ ಪ್ರಕ್ರಿಯೆಗಳನ್ನು ಸೃಷ್ಟಿಯ ವಸ್ತುಗಳ ನಡುವಿನ ಸಂಬಂಧವನ್ನು ಅದರಿಂದ ಉಂಟಾಗುವ ಪ್ರಕ್ರಿಯೆಗಳನ್ನು ಪರಿಣಾಮಗಳನ್ನು ಅಧ್ಯಯನ ಮಾಡ್ಕೊಂಡು ಹೋಗ್ತೀವಿ ನಾವು ವಿಜ್ಞಾನ ಅಂತಂದಾಗ ಹಾಗಾಗಿ ಇದೆರಡರ ಸ್ವರೂಪ ಮತ್ತು ಗುರಿಯಲ್ಲಿ ವ್ಯತ್ಯಾಸ ಇಲ್ಲ ಅಂತ ಅನಿಸುತ್ತೆ ಆದರೆ ಇವತ್ತು ಒಂದು ತರಹದಲ್ಲಿ ನೋಡ್ತಾ ಇದ್ದೀವಲ್ಲ ಅದೇನು ಅದು ಮುಕ್ತಾಯ ಆಗಿಲ್ಲ ನಾವು ನೋಡ್ಕೊಂಡು ಹೊರಟಿದ್ದೀವಿ ಅಷ್ಟೇ ವಿಜ್ಞಾನ ಮುಗುದಿಲ್ಲ ಇನ್ನು ಜ್ಞಾನ ಮುಗಿಬೇಕಾಗಿದೆ ನಡಿಬೇಕಾಗಿದೆ ಇನ್ನೂ ಎಷ್ಟು ಕಾಲ ಹೋಗಬೇಕಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ಈ ಹಂತದಲ್ಲಿ ಒಂದಿಷ್ಟು ಇದಕ್ಕೆ ಪೂರಕವಾದ ಅಂಶಗಳನ್ನು ಅಲ್ಲಿಯೂ ಇಲ್ಲಿಯೂ ಗಮನಿಸಬಹುದೇ ಹೊರತು ಯಥಾವತ್ತಾಗಿ ವಿಜ್ಞಾನವು ಅಧ್ಯಾತ್ಮವು ಒಂದನ್ನೇ ಹೇಳಿಬಿಟ್ಟಿತು ಇವತ್ತು ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟಿತು ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಆದರೆ ಅದರ ನಡೆ ಅಂತ ನೋಡಿದಾಗ ಅದು ಒಂದೇ ದಾರಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದರ ಗುರಿಯಲ್ಲಿ ಗುರಿಯ ವಿಷಯದಲ್ಲಿ ಒಂದೇ ದಾರಿ ಅಂತ ಈಗ ಉದಾಹರಣೆಗೆ ಇಲ್ಲಿ ನಾವೀಗ ವಿಶ್ವರೂಪ ಅಂತ ಅಂದಾಗ ಅದೊಂದು ವ್ಯಾಪಕವಾಗಿರುವಂಥದ್ದು ಯಾವುದೋ ಒಂದಿದೆ ಅಂತ ನೋಡ್ತಾ ಇದ್ವಿ ನಾವು ಅದು ಅದು ಅದರಲ್ಲೇ ಎಲ್ಲವೂ ಇದೆ ಅಂತ ನೋಡ್ತಾ ಇದ್ದೀವಿ ಒಂದು ಏಕಸೂತ್ರ ಇದೆ ಅನ್ನೋದನ್ನು ಹೇಳುತ್ತೆ ಇದು ಚದುರಿದ ಅಲ್ಲ ಅಂತ ಸೃಷ್ಟಿ ಅಂತ ಅಂದಾಗ ಇಲ್ಲೊಂದು ಪ್ರಮಾಣದಲ್ಲಿ ಇನ್ನೊಂದು ಕಾಯ ಇದೆ ಅಲ್ಲೊಂದು ಕಾಯ ಇದೆ ಅಲ್ಲೇನೋ ಇದೆ ಇಲ್ಲೇನೋ ಇದೆ ಅಂತ ಅಷ್ಟೇ ಅಲ್ಲ ಅದು ಒಂದಕ್ಕೊಂದಕ್ಕೆ ಏನೋ ಸಂಬಂಧ ಇದೆ ಏನೋ ಒಂದಾಗಿದೆ ಒಂದು ಏಕಸೂತ್ರ ಇದೆ ಏನೋ ನಡೆಯುತ್ತೆ ಅದರಿಂದ ಇನ್ನೇನೋ ಆಗತ್ತೆ ಅನ್ನೋ ಥರ ಹಲವು ಅಂಶಗಳು ಬರುತ್ತೆ ಈಗ ಉದಾಹರಣೆಗೆ ಇಲ್ಲಿ ಈ ಭೂಮಿ ಇದೆ ಅಂದರೆ ಅಲ್ಲಿಯ ಅಲ್ಲೆಲ್ಲೋ ಇರುವ ಒಂದು ಆಕಾಶಕಾಯ ಸೂರ್ಯ ಇನ್ಯಾವುದೋ ಒಂದು ಆಕಾಶಕಾಯ ಚಂದ್ರ ಇನ್ಯಲ್ಲಿ ಇನ್ಯಾರೋ ಎಲ್ಲೆಲ್ಲಿಗೋ ಒಂದು ಪ್ರಭಾವ ಬೀರುತ್ತಾರೆ ಅಂತಲ್ಲ ಇದೆಯಲ್ಲ ಯಾವುದರ ಸುತ್ತಾಟ ಯಾವುದರ ನಿಲುವು ಯಾವುದರ ಗತಿ ಅದರ ವೇಗ ಯಾವುದರ ಪಕ್ಕದಲ್ಲಿ ಇನ್ಯಾವುದೋ ಒಂದು ಬಂದರೆ ಅದು ಇನ್ಯಾವುದೋ ಒಂದು ಗ್ರಹಗಳ ಮೇಲೆ ಅಥವಾ ಇನ್ಯಾವುದೋ ಒಂದು ಬ್ರಹ್ಮಾಂಡದ ಕಾಯಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಒಂದು ಗ್ರಹಣ ಆಗತ್ತೆ ಅಂತ ಅಂದಾಗ ಇತ್ಯಾದಿಗಳು ಬಂದಾಗ ಹೀಗೆ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೋ ಇರುವವು ಇನ್ಯಾವುದರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ಅಂತ ಅಂದಾಗ ಸೃಷ್ಟಿಯಲ್ಲಿ ಒಂದು ಒಂದಕ್ಕೊಂದು ಸಂಬಂಧ ಇದೆ ಒಂದಕ್ಕೊಂದು ಸಂಬಂಧ ಇದೆ ಏನೋ ಒಂದು ಸೂತ್ರ ಇದೆ ಇಲ್ಲಿ ಅನ್ನೋದನ್ನೆಲ್ಲ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದಾಗಲು ಅದು ಏನು ಅದು ಎತ್ತ ಅದು ಹೇಗೆ ಅದನ್ನು ಇನ್ನೇನು ಮಾಡೋಕ್ಕಾಗತ್ತೆ ಅದನ್ನು ತಪ್ಪಿಸಿದ್ರೆ ಏನಾಗುತ್ತೆ ಅದನ್ನು ಇನ್ನೂ ಹತ್ತಿರ ತಂದರೆ ಏನಾಗುತ್ತೆ ಅಂತೆಲ್ಲ ಏನೇನೋ ಇರ್ಬೋದು ಇನ್ನು ಕಂಡುಹಿಡಿಯಬೇಕಾದಿರ್ಬೋದು ನೋಡೋದಕ್ಕಿರ್ಬೋದು ಏನು ಬೇಕಿದ್ರೂ ಮಾಡೋದಕ್ಕಿರ್ಬೋದು ಅಂತ ಅದನ್ನೆಲ್ಲ ಕಂಡಾಗ ಈ ಅಧ್ಯಾತ್ಮದಲ್ಲಿ ಹೇಳ್ತಾ ಇರುವ ಅಂಶಗಳಿಗೆ ಹತ್ತಿರವಾದ ಎಷ್ಟೋ ಅಂಶಗಳು ವಿಜ್ಞಾನದಲ್ಲಿದೆ ಅಂತ ಗೊತ್ತಾಗುತ್ತೆ ಆದರೆ ಯಾವುದನ್ನು ಇವತ್ತು ವಿಜ್ಞಾನ ಹೀಗೆ ಅಂತ ಹೇಳ್ತಿದೆಯೋ ಅದಕ್ಕೆ ಸರಿಯಾಗಿ ಇಲ್ಲೊಂದಿದೆ ಅಂತ ಹೇಳೋದು ಕಷ್ಟ ಆಗತ್ತೆ ಹಾಗೆ ಹೇಳುವ ಪ್ರಯತ್ನವೂ ಅಷ್ಟು ಈಗಲೇ ಸರಿಯಾದದ್ದಲ್ಲ ಅಂತ ಅನಿಸತ್ತೆ ಸರಿಯಾದದ್ದಲ್ಲ ಅಂತ ಅನಿಸತ್ತೆ ಏನು ಇನ್ನೊಂದು ಕಾರಣ ಏನಂದರೆ ಸೃಷ್ಟಿಯನ್ನು ತುಂಬ ಬಿಚ್ಚದೆ ಸೃಷ್ಟಿ ಮೂಲ ಕಡೆ ಹೋಗೋ ಪ್ರಯತ್ನ ಅಧ್ಯಾತ್ಮದ್ದು ಸೃಷ್ಟಿಯನ್ನು ಬಿಚ್ಚುತ್ತಾ ಹೋಗೋದು ವಿಜ್ಞಾನದ್ದು ಅಂತ ಅಂದರೆ ಏನಂದರೆ ಈ ಸೃಷ್ಟಿಯ ಅಂಶ ಅಂಶವನ್ನು ಗಮನಿಸಿಕೊಂಡು ಪರೀಕ್ಷಿಸ್ತಾ ಹೋಗುತ್ತೆ ಹಿಂದೂ ಇತ್ತು ಆ ಥರದ ಮಾತು ಅದು ಇಷ್ಟು ಸೂಕ್ಷ್ಮವಾಗಿ ಅವರು ಓದಲು ಹೋಗಲಿಲ್ಲ ಅವರು ಯಾವುದಕ್ಕೆ ಹೋದರು ಅಂದರೆ ಸೃಷ್ಟಿಯ ಮೂಲ ಯಾವುದು ಅನ್ನೋದು ಕಡೆಗೆ ಅಧ್ಯಾತ್ಮ ಹೋಗಿಬಿಡ್ತು ವಿಜ್ಞಾನ ಆ ಮೂಲದ ಕಡೆಗೆ ಹೊರಟಿದೆ ಅನ್ನೋದು ಸತ್ಯನೇ ಆದರೆ ಅದು ಇದನ್ನು ಬಿಚ್ಚಿಕೊಂಡು ಹೋಗ್ತಾ ಇದೆ ಅಂತ ಹಾಗೆ ಕಾಣಿಸುತ್ತೆ ನನ್ನನ್ನು ಕೇಳಿದ್ರೆ ಅಧ್ಯಾತ್ಮವನ್ನು ಸಂಪೂರ್ಣವಾಗಿ ನಂಬುವ ನನ್ನನ್ನು ಕೇಳಿದ್ರೆ ಒಂದು ಗಿಡ ಇದೆ ಅಂತ ಅಂದರೆ ಅಧ್ಯಾತ್ಮ ಗಿಡದ ಬೇರೆ ಯಾವುದು ಅಂತ ಸೀದ ಹೋಗಿ ನೋಡಿದೆ ವಿಜ್ಞಾನ ಅನ್ನೋದು ಆ ಗಿಡದ ಎಲ್ಲ ಅಂಶಗಳನ್ನು ಅದರ ಎಲೆ ಅದರ ಟೊಂಗೆ ಅದರ ಬೀಜ ಅದರ ಇದು ಅದು ಹೇಗಾಯಿತು ಅದರ ಕ್ರಿಯೆಗಳೇನು ಅನ್ನೋದನ್ನು ನೋಡ್ಕೊಂಡು 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 ಹೋಗ್ತಾ ಇದೆ ಒಂದು ದಿವಸ ಅದು ಬಿ ಬೇರಿಗೆ ಹೋಗಿ ತಲುಪತ್ತೆ ಅಂತ ಹೇಳ್ತೀನಿ ಅಧ್ಯಾತ್ಮ ನೇರವಾಗಿ ಬೇರಿನ ಬಗ್ಗೆ ಮಾತಾಡಿದೆ ಅಂತ ಅಧ್ಯಾತ್ಮವನ್ನು ನಂಬುವ ನಾನಂತೂ ಅಂದ್ಕೊಳ್ತೀನಿ ಅಷ್ಟೇ ಸೊ ಸೊ ಧನ್ಯವಾದಗಳು ಸರ್ ಮತ್ತೊಂದು ಸಲ ಥ್ಯಾಂಕ್ ಯು ವೆರಿ ಮಚ್ ಸೊ ವಿಶ್ವರೂಪ ದರ್ಶನ ಕೇಳಿ ನಿಮಗೆ ನಿಮಗೆ ನೋಡಿ ಇನ್ ದ ಸೆನ್ಸ್ ವಿಜುವಲೈಸ್ ಮಾಡಿ ನಿಮಗೇನು ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೇನೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೌರಿ ಗೌರಿಶೇಖ್ ಸ್ಟುಡಿಯೋ ಮತ್ತು ನೋಡ್ತಾರಿ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು